ಶಾಲೆಯಲ್ಲಿ ಮಕ್ಕಳಿಗೆ ನೀತಿ ಶಿಕ್ಷಣವನ್ನ ಹೇಳಿಕೊಡಬೇಕಾಗಿದಂತ ಶಿಕ್ಷಕನೋರ್ವ ನೆಪವೊಡ್ಡಿ ಮಕ್ಕಳೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡಿರುವಂತ ಆರೋಪ ಕೇಳಿ ಬಂದಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ. ಅಸಭ್ಯವಾಗಿ ವರ್ತಿಸುತ್ತಿದ್ದ ಕಾಮಕ ಶಿಕ್ಷಕ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಮಧುಗಿರಿ ತಾಲೂಕು ರಂಟವಾಳ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕನ ವಿರುದ್ಧ ಆರೋಪವನ್ನು ಮಾಡುತ್ತಿದ್ದಾರೆ ಪೋಷಕರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಲಕ್ಷ್ಮಿಕಾಂತ್ ವಿರುದ್ಧ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಕಳೆದ 6 ತಿಂಗಳಿನಿಂದ ವಿದ್ಯಾರ್ಥಿನಿಯರೊಂದಿಗೆ ಅಸಭ್ಯ ವರ್ತನೆ ಮಾಡುತ್ತಿದ್ದಾಯಿತ ಅನ್ನುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಶಿಕ್ಷಕ ಪ್ರತಿದಿನ ಮದ್ಯವನ್ನ ಸೇವಿಸಿ ಶಾಲೆಗೆ ಹಾಜರಾಗುತ್ತಿದ್ದ ಅಂತ ದೂರನ್ನ ಸಲ್ಲಿಸಿದ್ದಾರೆ ಪೋಷಕರು. ಕ್ಷುಲ್ಲಕ ನೆಪವೊಡ್ಡಿ ಮಕ್ಕಳ ದೇಹವನ್ನ ಸ್ಪರ್ಶಿಸುತ್ತಿದ್ದ ಕಾಮುಕ ಶಿಕ್ಷಕ ಅನ್ನುವಂತಹ ಆರೋಪ ಇದು. ಹಣದ ಆಮಿಷವನ್ನ ಒಡ್ಡೋದು ನಾನು ನಿಮ್ಮ ತಂದೆ ಸ್ನೇಹಿತರಂತ ಹೇಳಿ ಕಳ್ಳಾಟವನ್ನ ಆಡಿದ್ದಾನೆ ಈತ ಶಿಕ್ಷಕ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಶಿಕ್ಷಕನನ್ನ ಅಮಾನತುಗೊಳಿಸಬೇಕು ಅಂತ ಶಾಲೆ ಮುಂದೆ ಪೋಷಕರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಒಂದು ಶಾಲೆಗೆ ಪೋಷಕರು ಒಂದು ಮನಸನ ಇಟ್ಟು ಕಲಿಸುತ್ತಾರೆ, ಶಿಕ್ಷಕರು ಏನೋ ಒಂದು ಒಳ್ಳೆ ಪಾಠವನ್ನ ಕಲಿಸುತ್ತಾರೆ ಅಂತ. ಆದ್ರೆ ಈ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶಿಕ್ಷಕನೋರ್ವ ಕ್ಷುಲ್ಲಕ ನೆಪವೊಡ್ಡಿ ಮಕ್ಕಳೊಂದಿಗೆ ಅಸಭ್ಯವಾದ ಒಂದು ವರ್ತನೆಯನ್ನ ಮಾಡಿದಾನೆ. ಅದರ ವಿರುದ್ಧ ಒಂದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಪೋಷಕರು. ಇದು ಮಧುಗಿರಿ ತಾಲೂಕು ರಂಟವಾಳ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಐತ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಲಕ್ಷ್ಮಿಕಾಂತ್ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಒಂದು ಶಾಲೆಯಲ್ಲಿ ಕ್ಷುಲ್ಲಕ ನೆಪವೊಡ್ಡಿ ಮಕ್ಕಳ ದೇಹವನ್ನ ಸ್ಪರ್ಶಿಸುತ್ತಿದ್ದ ಕಾಮುಕ ಶಿಕ್ಷಕ ಅನ್ನುವಂತಹ ಆರೋಪಗಳು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದೆ. ಈತನ ವಿರುದ್ಧ ಸಾಕಷ್ಟು ಆರೋಪಗಳಿದೆ. ಇನ್ನು ಹಣದ ಆಮಿಷವನ್ನ ಒಡ್ಡೋದು ನಾನು ನಿಮ್ಮ ತಂದೆ ಸ್ನೇಹಿತರ ಅಂತ ಹೇಳಿ ಒಂದು ಕಳ್ಳಾಟವನ್ನ ಆಡಿದ್ದಾರೆ ಈತ ಅಂತ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಶಿಕ್ಷಕನನ್ನ ಅಮಾನತುಗೊಳಿಸಬೇಕು ಅಂತ ಶಾಲೆ ಮುಂದೆ ಪೋಷಕರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈತ ಶಿಕ್ಷಕ ಅಲ್ಲ, ಶಿಕ್ಷಕನಾಗಿದ್ರೂ ಕೂಡ ಶಾಲೆಗೆ ಮದ್ಯವನ್ನ ಸೇವಿಸಿ ಬರ್ತಿದ್ರು ಅಂತ ಆರೋಪವನ್ನ ಮಾಡಿದ್ದಾರೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಧುಗಿರಿಯ ಬಿಒ ಆಗಿರುವಂತಹ ಹನುಮಂತರಾಯಪ್ಪ ಅವರಿದ್ದಾರೆ, ಅವನ್ನ ಮಾತಾಡಿಸೋಣ. ಸರ್ ನಮಸ್ತೆ. ಹಲೋ ಸರ್, ಮಧುಗಿರಿ ಆ ಒಂದು ರಂಟವಾಳ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೋಷಕರು ಒಂದು ಆರೋಪವನ್ನು ಮಾಡುತ್ತಿದ್ದಾರೆ ಸರ್, ಇಲ್ಲೊಂದು ಶಿಕ್ಷಕರು ಮಕ್ಕಳೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಅನ್ನೋಂತಹ ಆರೋಪ ಕೇಳಿ ಬರ್ತಿದೆ. ಈ ಬಗ್ಗೆ ನಿಮಗೆ ಏನಾದರೂ ವಿಚಾರ ಗೊತ್ತಿದೆಯಾ? ಹೇಗೆ ಸರ್, ಎಷ್ಟು ದಿನದಿಂದ ನಿಮಗೆ ಈ ಬಗ್ಗೆ ಗೊತ್ತಾಯ್ತು? ಎಷ್ಟು ದಿನದಿಂದ ಪೋಷಕರು ನಿಮಗೆ ದೂರನ್ನ ಸಲ್ಲಿಸಿದ್ರು? ದೂರ ಯಾರು ಸಲ್ಲಿಸಿರ್ಲಿಲ್ಲ, ಫೋನ್ ಮಾಡಿದ್ರು. ಓಕೆ. ಶನಿವಾರ ನಂತರ ಸ್ಕೂಲ್ ಆದ್ಮೇಲೆ ಅಂತ ಹೇಳಿ ನಿನ್ನೆ ಭಾನುವಾರ ರಜೆ ಇದ್ದ ಕಾರಣ ಇವತ್ತು ಶಾಲೆಗೆ ಭೇಟಿ ಮಾಡಿದ್ವಿ. ಓಕೆ ಸರ್, ಈ ಒಂದು ಶಿಕ್ಷಕರು ಶಾಲೆಗೆ ಕರೆಕ್ಟಾಗಿ ಹೋಗೋದೇ ಇಲ್ವಂತಲ್ಲ ಸರ್, ಅಂದ್ರೆ ಮನಸೋ ಇಚ್ಛೆ ಹೋಗ್ತಾರೆ ಶಾಲೆಗೆ ಅನ್ನುವಂತಹ ದೂರು ಕೇಳಿ ಬಂದಿದೆ, ನಿಮ್ಗೆ ಈ ಬಗ್ಗೆ ಗೊತ್ತಿರ್ಲಿಲ್ವಾ? ನಾ ಬಗ್ಗೆ ಸಿಆರ್ಪಿ ಮತ್ತು ಇಸಿ ಮೇಲೆ ಯಾರು ದೂರನ್ನು ಕೊಟ್ಟಿರ್ಲಿಲ್ಲ ಮೇಡಮ್. ಅದು ಹಾಗಾಗಿ ನಾನು ನಿನ್ನೆನೂ ಸಹ ಅದರ ಹಿಂಭಾಗದ ಶಾಲೆಗಳಲ್ಲೆಲ್ಲ ಮಾಡಿದ್ದೀನಿ, ಬಟ್ ಆ ಶಾಲೆಗೆ ಹೋಗಿರ್ಲಿಲ್ಲ, ಯಾವುದೇ ದೂರು ಬಂದಿರ್ಲಿಲ್ಲ. ಓಕೆ ಸರ್, ಈ ಕುರಿತಂತೆ ಯಾವ ಒಂದು ಕ್ರಮವನ್ನ ಕೈಗೊಂಡಿದ್ದೀರ ಸರ್ ಇವ್ರ ಮೇಲೆ? ಈಗ ಸಿಟಿ ಆಫೀಸ್ ತಿಳಿಸಿದೀವಿ, ಪೊಲೀಸ್ ಠಾಣೆಗೆ ತಿಳಿಸಿದೀವಿ ಮೇಡಮ್. ಓಕೆ, ಮಾಹಿತಿಯನ್ನ ಅವರೆಲ್ಲ ಬಂದು ಸಾಂತ್ವನ ಕೇಂದ್ರದವರು ಬಂದು ಮಕ್ಕಳಿಂದ ಮಾಹಿತಿಯನ್ನ ಪೋಷಕರ ಮಾಹಿತಿ ತೆಗೆದುಕೊಂಡಿದ್ದಾರೆ. ಸರ್ ಅಂದ್ರೆ ಈ ಒಂದು ಶಾಲೆಯಲ್ಲಿ ಎಷ್ಟು ವರ್ಷದಿಂದ ಅವರು ಕೆಲಸವನ್ನು ನಿರ್ವಹಿಸುತ್ತಿದ್ರು? ಹೇಗೆ ಒಂದು 3 ವರ್ಷದಿಂದ ಇದ್ದಾರೆ ಮೇಡಮ್ ಶಾಲೆಯಲ್ಲಿ. ಸರ್ ಸದ್ಯಕ್ಕೆ ಶಿಕ್ಷಕರು ಈ ಶಾಲೆಗೆ ಬರ್ತಾನೆ ಇಲ್ವಂತಲ್ಲ, ಅಂದ್ರೆ ಒಂದು ರಜೆನಲ್ಲಿದ್ದಾರೆ, ಸಾಕಷ್ಟು ದಿನದಿಂದ ಶಾಲೆಗೆ ಬಂದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ. ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದ್ಯಾ? ಎಲ್ಲಿದ್ದಾರೆ ಇವರು?
ಇಲ್ಲ ಇವತ್ತು ರಜೆ ತಗೊಂಡಿದ್ರೆ ಅಂದ್ರೆ ಎಡ್ಮಾಸ್ ಹೇಳ್ತಾರೆ ಮುಂದಿಲ್ಲ ಶನಿವಾರ ಬಂದಿಲ್ಲ ಇವತ್ತು ಬಂದಿಲ್ಲ ಶುಕ್ರವಾರ ಬಂದಿದ್ರು ಶಾಲೆಗೆ ಓಕೆ ಸರ್ ಮಕ್ಕಳು ಹೇಳೋ ಪ್ರಕಾರ ಮತ್ತೆ ಪೋಷಕರು ಆರೋಪ ಮಾಡುತ್ತಿರೋ ಪ್ರಕಾರ ಅವರು ಶುಕ್ರವಾರದಿಂದ ಕೂಡ ಸ್ಕೂಲಿಗೆ ಬಂದಿಲ್ಲ ಇವರು ಶಿಕ್ಷಕರು ಶಾಲೆಗೆ ಬರೋದ್ರು ಕೂಡ ಮದ್ಯವನ್ನ ಸೇವಿಸಿ ಶಾಲೆಗೆ ಬರ್ತಾರೆ ಅನ್ನೋಂತ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಯಾವ ಒಂದು ಕ್ರಮವನ್ನ ತೆಗೆದುಕೊಳ್ಳುತ್ತೀರಾ ಸರ್ ಅಂದ್ರೆ ಸಿಡಿಪಿಒ ಸಿಆರ್ಪಿ ಗೆ ಬಿಟ್ಟು ಶುಕ್ರವಾರ ಶುಕ್ರವಾರ ಶಾಲೆಗೆ ಬಂದಿದ್ರು ಮೇಡಂ ಅವರು ಶನಿವಾರ ಬಂದಿಲ್ಲ ಅಂದ್ರೆ ಇವತ್ತು ಆರೆಸ್ ತಕೊಂಡಿದ್ರು ಅಂತ ಮುಖ್ಯಶಿಕ್ಷಕರು ತಿಳಿಸಿದ್ರು ಮೇಡಂ ಇದರ ವರದಿ ತಕೊಂಡಿದ್ದು ಮಾಹಿತಿ ತಕೊಂಡು ಪೋಷಕರು ಹೇಳಿಕೆ ತಕೊಂಡಿದ್ದು ಮೇಡಂ ಪೊಲೀಸ್ ಠಾಣೆಗೆ ಇದೀನಿ ಪೊಲೀಸ್ ಸ್ಟೇಷನ್ಗೆ ಓಕೆ ಸರ್ ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಒಂದು ಪೋಷಕರು ಒಂದು ನಂಬಿಕೆಯನ್ನ ಇಟ್ಟು ಒಂದು ಶಾಲೆಗೆ ಕಳಿಸಿರ್ತಾರೆ ಶಾಲೆಯಲ್ಲಿ ಎಲ್ಲಾ ಕೂಡ ಸರಿ ಇದೆ ಅನ್ನುವಂತ ಒಂದು ನಂಬಿಕೆನಲ್ಲಿ ಇರ್ತಾರೆ ಆದರೆ ಶಾಲೆಯಲ್ಲಿ ಏನು ನಡೀತಾ ಇದೆ ಅನ್ನುವಂತ ವಾಸ್ತವ ಕೂಡ ಅವರಿಗೆ ಗೊತ್ತಿರೋದಿಲ್ಲ ಮಕ್ಕಳನ್ನ ಶಾಲೆಗೆ ಕಳಿಸೋದು ಮಾತ್ರ ಅಲ್ಲ ಒಂದು ಓದಿ ಓದಿ ಅಂತ ಒಂದು ಪ್ರೆಶರ್ ಹಾಕೋದು ಮಾತ್ರ ಅಲ್ಲ ಶಾಲೆಯಲ್ಲಿ ದಿನನಿತ್ಯ ಏನು ನಡೀತಾ ಇದೆ ಎಲ್ಲಾ ಕೂಡ ಸರಿಯಾಗಿದೆಯಾ ಎಲ್ಲಾ ಒಂದು ಸರಿಯಾದ ರೀತಿಯಲ್ಲಿ ನಡೆಯುತ್ತಿದೆಯಾ ಅಂತ ಮಕ್ಕಳತ್ರ ಒಂದು ತಿಳ್ಕೊಳ್ಳೋಂತ ಪ್ರಯತ್ನ ಮಾಡಬೇಕು ಮಕ್ಕಳು ಪುಟಾಣಿ ಮಕ್ಕಳಾಗಿರೋದ್ರಿಂದ ಏನು ಹೇಳಬೇಕು ಯಾವ ವಿಷಯವನ್ನ ಹೇಳ್ಕೋಬೇಕು ಯಾವ ವಿಷಯವನ್ನ ಹೇಳ್ಕೋಬಾರದು ಅನ್ನೋದು ಕೂಡ ಎಲ್ಲಾ ಕೂಡ ಗೊತ್ತಿರೋದಿಲ್ಲ ಯಾವ ಒಂದು ಕಿರುಕುಳ ದೊರಿತಾ ಇರುತ್ತೆ ಆ ಶಾಲೆಯಲ್ಲಿ ಯಾವ ಒಂದು ಕಿರುಕುಳನ ಅನುಭವಿಸುತ್ತಿರ್ತಾರೆ ಮಕ್ಕಳು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಪೋಷಕರು ಈ ಬಗ್ಗೆ ಸಾಕಷ್ಟು ಮಾತನಾಡಬೇಕು ಒಳ್ಳೆದ ಯಾವುದು ಕೆಟ್ಟದ ಯಾವುದು ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋ ಒಂದಷ್ಟು ಪಾಠಗಳನ್ನ ಶಿಕ್ಷಕರೇ ಹೇಳ್ಕೊಡ್ಬೇಕು ಆದ್ರೆ ನೆಪವನ ಒಡ್ಡಿ ನಾನು ನಿನ್ನ ತಂದೆ ಶಿಕ್ಷಕ ನಾನೊಂದು ಅದು ಇದು ಅಂತ ಒಂದು ನೆಪವನ ಒಡ್ಡಿ ಮಕ್ಕಳೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋಂತ ಆರೋಪ ಕೂಡ ಕೇಳಿ ಬಂದಿದೆ ಸದ್ಯಕ್ಕೆ ಬಿಯು ಅವರೇ ಮಾತಾಡಿದ್ರು ಇವಾಗ ಸಿಡಿಪಿಒ ಆಗಿರ್ಬೋದು ಸಿಆರ್ಪಿ ಆಗಿರ್ಬೋದು ನಾವು ವಿಚಾರವನ್ನ ಮುಟ್ಟಿಸಿದೀವಿ ನೆಕ್ಸ್ಟ್ ಯಾವ ಒಂದು ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬೇರೆ ಬೇರೆ ಮಕ್ಕಳನ್ನೆಲ್ಲ ನಾವು ದುಡ್ಡು ಕೊಡ್ತೀನಿ ಬಾ ಇಲ್ಲಿ ನಿನ್ ನನ್ ಫ್ರೆಂಡ್ ಮಗಳು ಅಂತಂದೇಳಿ ಹಿಂಗ್ ಕೈ ಮತ್ತೆ ಇನ್ನೊಂದು ಮುಟ್ಟದು ಅವರು ಕೆಳಗಡೆ ಆ ಮಕ್ಕಳು ಮುಜುಗರ ಪಟ್ಕೊಂಡು ಅವ್ರು ಕೆಳಗಡೆ ಕುತ್ಕೊಂಡ್ರು ಎದ್ದಾಳು ನೀನು ಅಂತಂದು ಎಬ್ಬರ್ಸೋದು ಆತರ ಎಲ್ಲ ಮಾಡ್ಯಾರ ಸರ್ ಅವರು ಲಕ್ಷ್ಮೀಕಾಂತ್ ಸರ್ ಅಂತ ಆ ಮಕ್ಕಳು ಮುಜುಗರ ಪಟ್ಕೊಂಡು ಹತ್ಕೊಂಡು ಮನೆಗೆ ಅದೇ ಬಂದೇವು ಬುಕ್ಸ್ಗಳೆಲ್ಲ ತಗೊಂಡು ಅವರು ಆ ಒಂದು ಎರಡು ಮಕ್ಳಿಗೆ ಈ ತರ ಮಾಡ್ಯಾವ್ರೆ ಆದ್ರೆ ಆ ಮಕ್ಳಿಗೆ ಹೇಳ್ಕೊಂಡಿಲ್ಲ ಇವ್ರ ಮಗಳು ಶಡನ್ಲಿ ಪುಟ್ಟಗಂಡು ಮನೆಗೆ ಹೋದ ತಕ್ಷಣ ಅವ್ರು ಮಕ್ಳಿಗೆ ಹೋದ ತಕ್ಷಣ ಅವ್ರು ಹೊರಟೋಗ್ಯ ಶುಕ್ರವಾರ ದಿವಸ ಶುಕ್ರವಾರ ಹೋಗಿ ಶನಿವಾರ ಬೆಳಗ್ಗೆ ಬಂದು ಅವರು ಮಕ್ಳು ಮನೆಗೆ ಹೋಗಿ ಅವ್ರ ಪೇರೆಂಟ್ಸ್ ಬರೋ ದೇವಸ್ಥಾನ ಅವ್ರು ಯಾಕೆ ಹೋದ್ರು ಅವ್ರೇನು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಹೋದ್ರು ಇವತ್ತೇ ಮಕ್ಕಳನ್ನ ಕ್ಲಾಸ್ ರೂಮಿಗೆ ಎಲ್ಲರನ್ನು ಆಡಾಡಿ ಚಿಕ್ಕ ಮಕ್ಕಳು ನೋಡಿದ್ರೆ ಅವ್ರಿಗೆ ಅವ್ರಿಬ್ರಲ್ಲಿ ಇನ್ನ ಇಬ್ರು ಸೇರ್ಕೊಂಡಿದ್ದಾರೆ ಬೇರೆ ಬೇರೆ ಮಕ್ಕಳು ಹೋಗಿ ದುಡ್ಡು ತಗೊಂಡೋಗಿ ತಿಂಡಿ ತಂದು ಏನ್ ಸರ್ ಅದೇ ಮಕ್ಕಳು ಒಂದ್ ಐದ್ ನಿಮಿಷ ನಮಗೆ ಎಂತನ ಒಂದ್ ಹಾಫ್ ಡೇ ರಜಾ ಕೊಡ್ರಿ ಅಂದ್ರೆ ಬೈತಾರೆ ಸರಿ ಒಪ್ಕೊಂತೀನಿ ಇವ್ರು ದುಡ್ಡು ಕೊಟ್ಟು ಯಾವಾಗ ಬೇಕಾದ್ರೂ ಬಸ್ ಸ್ಟ್ಯಾಂಡ್ ಕಳಿಸ್ಬೋದಾ ಮಕ್ಕಳನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಇಟ್ಕೊಳಕ್ ಬಂದಿದ್ರಂತ ಸಂಗತ ಗಳ್ತ ಹೇಳುದ್ನ ಎರಡು ಮಕ್ಕಳು ಜಾಸ್ತಿ ಬಂದ್ ಕೇಳುದ್ನ ನಮ್ ಬರೋಷ್ಟಂತ ಮಾಷ ಇರ್ಲಿಲ್ಲ ಏನಾಯ್ತು ಅಂದ್ರೆ ಮತ್ತೆ ಅವ್ರು ಬಂದಿದ ತಕ್ಷಣ ನಾವ್ ಬರೋಷ್ಟಕ್ಕೆ ಅಯ್ಯಪ್ಪ ಹೋಗಿದ್ರು ಎಲ್ಲ ಹೋಗಿದ್ರು ದೇವಸ್ಥಾನದ ಹತ್ರ ಏನ ಹೋಗಿದ್ರಂತೆ ನಾವ್ ತಿರ್ಗಾ ಶನಿವಾರ ಬಂದ್ವಿ ಶನಿವಾರನು ಸಿಗ್ಲಿಲ್ಲ ಮಕ್ಕಳಿಗೆ ಕನ್ನಡ ಅಂತ ಓದಕ್ಕೆ ಸರಿಯಾಗಿ ಪಾಠ ಹೇಳ್ಕೊಡಕ್ ಬರಲ್ಲ ಒಂದ್ ಲೆಕ್ಕ ಹೇಳ್ಕೊಡಕ್ ಬರಲ್ಲ ಅಂತ ಸರ್ಗಳು ಮಕ್ಳಿಗೆ ಆ ತರ ಎಲ್ಲ ಮೈ ಮುಟ್ಟಿ ಮಾತಾಡಂತ ಅಗತ್ಯ ಏನೈತೆ ಇನ್ನೇನಂದ್ರೆ ಅವ್ರು ಇಲ್ಲಿಗೆ ಸ್ಪಾಟಿಗೆ ಬರ್ಬೇಕು ನಾವ್ ಕೇಳೋ ಪ್ರಶ್ನೆಗೆ ಅವರು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟು ನಮ್ಮ ಮಕ್ಕಳನ್ನ ಏನಕ್ಕೋಸ್ಕರ ದುಡ್ಡು ಕೊಟ್ಟು ಅವ್ರ ಏನೇನ್ ಮಾಡ್ಯಾರೋ ಅದನ್ನೆಲ್ಲ ಯಾಕೆ ಮಾಡಿರು ನಾವೇನ್ ತಂದೆ ತಾಯಿ ಅಂತ ಇಲ್ವಾ ನಾವು ಮಕ್ಳಿಗೆ ದುಡ್ಡು ಕೊಡ್ತೀವಿ ತಿನ್ನಕ್ ಕೊಡಿಸ್ತೀವಿ ಪ್ರತಿದಿನ ನಾವು ಮೀಟಿಂಗ್ ಬಂದಾಗೆಲ್ಲ ಅವ್ರೆಂದು ಸ್ಕೂಲ್ ಪಾಠ ಮಾಡಿರ ಅವರು ಇನ್ನೇನಂದ್ರೆ ನಮ್ಮ ಎಸ್ಸಿ ಎಸ್ಟಿ ಮಕ್ಕಳಿಗೆ ಅವ್ರು ಮುಂದೆ ತರಕ್ಕೆ ಅವ್ರಿಗೆ ಇಷ್ಟ ಇಲ್ಲ ನಾವ್ ಏನೇ ನಮ್ಮ ಮಕ್ಕಳು ಎಷ್ಟೇ ಚೆನ್ನಾಗಿದ್ರು ನಮ್ ಸ್ಕೂಲ್ ಮಕ್ಕಳನ್ನ ಅವ್ರು ಮುಂದೆ ತರಲ್ಲ ಅದೇ ಪಿಟಿ ಸರ್ ಇದ್ರು ಅವ್ರಿಂದ ತೋರಿಸಿ ಅವ್ರು ಏನಾದ್ರೆ ಹುಡುಗರ್ಗೆ ಏನಿಲ್ಲ ಅವ್ರು ಎಣ್ಣೆ ಕುಡಿಯೋದು ಹುಡುಗಿಯರ ಹತ್ರ ಅಷ್ಟೇನೆ ಮುಂಚೆಗೆ ಕೈಗೇನೋ ಹಾಕೊಳ್ಳಂತೆ ಹಾಕಬಿಟ್ಟು ಹಿಂಗ್ ಉಚ್ಕೊಳ್ಳಂತೆ ಉಚ್ಕೊಂಡ್ಬಿಟ್ಟು ಈ ತರ ಹಿಂಗೆ ಬರಮ್ಮ ಅಂತ ಕದ್ಬಿಟ್ಟು ಈ ತರ ಹಿಂಗ್ ತಲೆ ಸವರಂತೆ ಅವ್ರು ಏನ್ ಹೇಳಿರೋ ಅವ್ರು ಏನ್ ಮಾಡಿದ್ರು ನಾವ್ ಸುಮ್ನೆ ಇರ್ಬೇಕಂತ ಅವ್ರಿಗೆ
ಮಕ್ಕಳಿಗೆ ಅನ್ಸದಂತೆ ಹೌದು ಸರ್ ಇದು ಇವರನ್ನೆಲ್ಲ ಮಕ್ಕಳೆಲ್ಲ ದೊಡ್ಡವರು ಆತರ ನನ್ನ ಮಕ್ಕಳಿಗೆ ಆತರ ಆಯ್ತಂತೆ ಆಮೇಲೆ ಎಷ್ಟು ಟಾರ್ಚರ್ ಕೊಟ್ಟು ಇನ್ನೆಲ್ಲ ಮಾಡ್ತಾರೆ ಆಮೇಲೆ ಅವರು ನಮ್ಮ ಕೈ शनिवार हिंगे हिंगे अंत एस एम सी अध्यक्ष ग्रामस्थरू अर्जी को शुक्रवार हंगा मीनाक्षर कंप्लेंट मेले रजा शनिवार रजा सोमवार शुक्रवार आगे मैटर शनिवार समस्या गुड पॉइंट